ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸ್ವಾಮಿಗಳೇ, ಇದ್ದಕ್ಕಿದ್ದಾಗೆ ನೀವಿಲ್ಲಿ. ಪರಿಸ್ಥಿತಿಗೆ ಕಟ್ಟು ಬಿದ್ದು ಮತ್ತೆ ನಾನಿಲ್ಲಿ ಬರೋವಾಗಾಯ್ತು ಅರವಿಂದ. ಏನಾಯ್ತು ಸ್ವಾಮಿಗಳೇ? ಮಿತ್ರನಿಗೆ ಅತಿ ಶೀಘ್ರದಲ್ಲಿ ವಾಯುವಿನಿಂದ ಗಂಡಾಂತರ ಕಾದಿದೆ. ಆಯಸ್ಸು ಮುಗಿಸೋದಕ್ಕೆ ಆರ್ಭಟ ಮಾಡ್ತಿದೆ. ವಾಯು ಗಂಡಾಂತರನ? ಹೌದು, ವಾಯು ತನ್ನ ಭುಜದ ಮೇಲೆ ಮೃತ್ಯುವನ್ನ ಹೊತ್ಕೊಂಡು ಬರ್ತಾ ಇದೆ. ಮಿತ್ರನ ನುಂಗ್ ಹಾಕೋದಕ್ಕೆ ಸಿದ್ಧವಾಗಿದೆ. ಏನ್ ಹೇಳ್ತಿದ್ದೀರಾ ಸ್ವಾಮಿಗಳೇ? ಮಿತ್ರನ ಜಾತಕ ಅದೇ ತರ ಅರವಿಂದ. ಗ್ರಹಗಳ ಚಲನೆಗಳನ್ನ ಊಹೆ ಮಾಡೋಕ್ಕಾಗಲ್ಲ. ಗಂಡಾಂತರಗಳ ಆಗಮನಾನ ಅಂಜನ ಹಾಕಿ ನೋಡೋಕ್ಕಾಗಲ್ಲ. ಅದು ಸರಿ, ಮಿತ್ರ ಎಲ್ಲಿ? ಮನೇಲಿ ಇದ್ದಾನೆ ಗುರುಗಳೇ. ಮತ್ತೆ ಭಾಗ್ಯ? ಭಾಗ್ಯ ಭಾಗ್ಯ ಮನೆಯಲ್ಲಿಲ್ಲ ಸ್ವಾಮಿಗಳೇ. ಪ್ರಸಾದ ಹಂಚೋದಕ್ಕೆ ಆಚೆ ಹೋಗಿದ್ದಾಳೆ. ನಿಮ್ಮೆಲ್ರಿಗೂ ಗೊತ್ತಿದೆ ತಾನೆ, ಭಾಗ್ಯ ಪ್ರತಿ ಕ್ಷಣ ಮಿತ್ರನ ಜೊತೆನೆ ಇರಬೇಕು. ಮಿತ್ರನ ಕಣ್ಣಿನ ರೆಪ್ಪೆಯಂತೆ ಕಾಪಾಡ್ಕೋಬೇಕು. ಯಾವ ಕ್ಷಣ ಗಂಡಾಂತರ ಕಾದಿದೆ ಅಂತ ಗೊತ್ತಿಲ್ಲದೆ ಇರಬೇಕಾದ್ರೆ ಭಾಗ್ಯ ಮಿತ್ರನ ಪಕ್ಕಾನೇ ಇರಬೇಕು ಯಾವಾಗ್ಲೂ. ಭಾಗ್ಯನ ಯಾಕೆ ಆಚೆ ಕಳಿಸಿದ್ರಿ ನೀವು? ಹೀಗಾಗುತ್ತೆ ಅಂತ ನಾವು ಸಹ ಊಹೆ ಮಾಡಿರಲಿಲ್ಲ ಗುರುಗಳೇ. ದೋಷಗಳು ಅದರಿಂದ ಆಗುವಂತ ಅನಾಹುತಗಳನ್ನ ನಾವು ಊಹೆ ಮಾಡೋಕ್ಕಾಗಲ್ಲ, ನಡೆಯೋದನ್ನ ತಡೆಯೋಕ್ಕಾಗಲ್ಲ. ಹಾಗಾಗಿ ಹುಷಾರಾಗಿರೋದು ನಮ್ಮ ಕರ್ತವ್ಯ. ಇವಾಗ ಈ ಗಂಡಾಂತರದಿಂದ ಮಿತ್ರನ್ನ ಹೇಗೆ ಕಾಪಾಡೋದು ಸ್ವಾಮಿಗಳೇ? ಗಂಡಾಂತರ ಹೇಗೆ ಬರುತ್ತೋ ಅದನ್ನ ಯಾರು ತಡೆಯೋಕ್ಕಾಗುತ್ತೆ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿರೋ ವಿಷಯನೇ. ಈ ಕೂಡಲೇ ಆ ವ್ಯಕ್ತಿ ಫೋನ್ ಮಾಡಿ ಬರೋದಕ್ಕೆ ಹೇಳಿ. ಗಂಡಾಂತರ ಯಾರಿ ಗಂಡಾಂತರ? ಯಾವ ಗಂಡಾಂತರ? ನಿಮ್ಗೆ ಕೇಳಿದ್ದು ಏನಾಯ್ತು ಅಂತ ಕೇಳಿದ್ರೆ ಯಾರು ಏನು ಮಾತಾಡ್ತಾನೆ ಇಲ್ವಲ್ಲ? ನಿಮ್ಮನೇಲಿ ಯಾರಿಗಾದ್ರೂ ಯಾವ್ದಾದ್ರೂ ಗಂಡಾಂತರ
ಇದ್ಯಾ? ಯಾರಿಗಾದ್ರೂ ಸತ್ ಹೋಗುವಂತ ದೊಡ್ಡ ಅನಸೂಯ 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 ಅಂಥದ್ದೇನಿಲ್ಲ. ಈ ಮನೆ ಕಡೆ, ಈ ವಂಶದವ್ರ ಕಡೆ ಯಾವುದೇ ರೀತಿ ಗಂಡಾಂತರದಿಂದ ತೊಂದರೆ ಆಗಬಾರ್ದು ಅಂತಾನೆ ಸ್ವಾಮಿಗಳು ಅವಾಗವಾಗ ಯಜ್ಞ ಯಾಗಾದಿಗಳನ್ನು ಮಾಡಿಸ್ತಿರ್ತಾರೆ. ಆದಷ್ಟು ಬೇಗ ಅಂಥದ್ದೊಂದು ಕಾರ್ಯಕ್ರಮನ ನಾವು ನಡೆಸ್ತಾ ಇದ್ದೀವಿ. ಆ ವಿಷಯದ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಓ, ಅಷ್ಟೇನಾ? ನಾನೆಲ್ಲೋ ಯಾರಿಗೆ ಯಾವ ಗಂಡಾಂತರ ಇದೆಯೋ, ಯಾರ ದೇಹದಿಂದ ಪ್ರಾಣ ಹಾರೋಗ್ಬಿಡುತ್ತೋ ಅಂತ. ತುಂಬಾ ಗಾಬರಿ ಆಗ್ಬಿಟ್ಟಿದ್ದೆ. ಹೋಗ್ಲಿ ಬಿಡಿ. ಅದ್ ಸರಿ, ನಮ್ ಶಾಲಿನಿ ಎಲ್ಲೋ ಕಾಣಿಸ್ತಿಲ್ವಲ್ಲ. ಶಾಲು, ಶಾಲಿನಿ, ಶಾಲಿನಿ ಎಲ್ಲಿಗೆ ಹೊರಟೋದ್ಲು? ಶಾಲು, ಶಾಲಿನಿ, ಶಾಲಿನಿ. ಶಾಲಿನಿ, ಶಾಲಿನಿ, ಬಿಚ್ಚಿವಲ್ಲರಿ ವಿರಾಜಮಾನ ಮುಂದನಿ ಲಗತ್ತ ಗತ್ತ ಗಜ್ವಲಲ್ಲಲತ್ತ ಮತ್ತ ಪಾವಕೆ. ಗುರುಗಳೇ, ಈ ಕೂಡಲೇ ನಾವೇನ್ ಮಾಡ್ಬೇಕು ಹೇಳಿ. ಈ ಸಮಯಕ್ಕೆ ಮಿತ್ರನ ಪಕ್ಕ ನೆರಳಿನಂತೆ ಕಾವಲಿರ್ಬೇಕೊಬ್ರು. ಈ ಕೂಡ್ಲೇ ಆಕೆಗೆ ಬರೋದಕ್ಕೆ ಹೇಳಿ. ಹಾಗೆ ಆಗ್ಲಿ ಸ್ವಾಮಿಗಳೇ. ಮಿತ್ರನು ಇಲ್ಲಿಗೆ ಬರೋದಕ್ಕೆ ಹೇಳಿ. ಸರಿ ಆಯ್ತು ಗುರುಗಳೇ. ಹನ್ಸಿಕಾ, ಹನ್ಸಿಕಾ, ಬೇಗ ಹೋಗಿ ಮಿತ್ರನ್ ಕರ್ಕೊಂಡ್ ಬಾ. ಸರಿ. ನೀವು ಚಪ್ಪಲಿ ಇಲ್ದಿರ ನಡೀತಾ ಇದ್ರೆ ನನಗ್ ತುಂಬಾ ಬೇಜಾರಾಗ್ತಿದೆ. ಒಂದ್ ಕೆಲ್ಸ ಮಾಡ್ಲಾ? ಏನದು? ನಾನು ಚಪ್ಪಲಿ ತೆಗೆದ್ ನಡೀತೀನಿ. ನಾನು ನಿಮ್ಮನೆ ಸೊಸೆ, ನಿಮ್ ಅಣ್ಣಂಗೆ ಹೆಂಡ್ತಿ. ಅದಕ್ಕೆ ಇದೆಲ್ಲ ಮಾಡ್ಬೇಕಾದ ಕರ್ತವ್ಯ ನನ್ ಮೇಲಿದೆ. ಕರ್ತವ್ಯ ಮಾಡ್ಬೇಕು ಅಂದ್ರೆ ಇಷ್ಟಾದ್ರೂ ಕಷ್ಟ ಪಡ್ಲೇಬೇಕು. ಅದನ್ನ ನೀನ್ ಯಾಕೆ ಹಂಚ್ಕೋಬೇಕು? ಇದೆಲ್ಲ ಪರವಾಗಿಲ್ಲ ಬಿಡು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.